ಕೊಟ್ಟಿವಿ, ಏನ್ ವ್ಯಾಪಾರ ಹೇಳ್ರಿ, ಏನ್ ಮಾಡೋದ? ಎಳ್ನೀರ್ ಚೆನ್ನಾಗಿದಾವೆ, ಎಳ್ನೀರ್ ಚೆನ್ನಾಗೈತೆ, ಜನ ಇಲ್ಲಲ್ಲ, ಕೊರೋನಾ ಬಂದು ಏನ್ ಮಾಡ್ಬೇಕೀಗ? ಬರ್ತಾ ಇಲ್ಲ ಜನ, ಹೊರಗೆ ಬರ್ತಾ ಇಲ್ಲ ಜನ. ಕೊರೋನಾ ಅಂತ ಬೆಳಿಲಿದ್ದ 1,000 ರೂಪಾಯಿ ವ್ಯಾಪಾರ ಮಾಡಿವಿ. ಈ ಮಕ್ಳಿಗೆ ಊಟ ಏನ್ ಹಾಕಾನು, ಕೊಡೋರ್ಗು ಏನ್ ಕೊಡೋದು, ಏನ್ ಮಾಡೋಣ ಹೇಳ್ರಿ, ಏನ್ ಮಾಡಕ್ರಿ? ಸರ್ಕಾರ ಏನ್ ಮಾಡ್ತಾನೆ? ಸರ್ಕಾರ ಎಲ್ಲ ಯಾರಿಗೆ ಏನ್ ಕೊಡೋರ್ ಕೊಡ್ತಾರೆ, ನಮ್ಗೆ ಬಡವ್ರಿಗೆ ಏನ್ ಕೊಡ್ತಾರೆ? ಸರ್ಕಾರ ಏನ್ ಕೊಡ್ತಾ ಇದ್ ಬಡವ್ರಿಗೆ? ಏನು 20-30 ವರ್ಷಲಿ ಇದ್ದಾಯ್ತು, ಏನನ್ ಮಾಡ್ತದಾನ? ಏನಿಲ್ಲ, ಏನು ತಿನ್ನೋದು ನಾವು ಮಕ್ಳು ಮರಿ ನೋಡಿ, ಚಿಕ್ಕ ಮಕ್ಕಳು ಕಟ್ಕೊಂಡು ಏನೇನು ತಿನ್ನೋದು, ಏನು ತಿನ್ನೋದು ಹೇಳ್ರಿ? ಬೆಳಿಗ್ಗೆ 1,000 ರೂಪಾಯಿ ವ್ಯಾಪಾರ ಇಲ್ಲ, ಏನು ಮಾಡೋದ? ಹಾಂ, ಏನು ಮಾಡ್ತಾ ಇದ್ರಿ ಸರ್ಕಾರ? ಏನು ಮಾಡೈತೆ ಸರ್ಕಾರ, ಏನು ಮಾಡೈತೆ ಹೇಳ್ರಿ? ಏನು ಇಲ್ಲ, ನಾವು ವ್ಯಾಪಾರ ಮಾಡಬೇಕು, ತಿನ್ಬೇಕು, ಕೆ ಜಿ ಅಕ್ಕಿ ತಂದು ಇನ್ನೇನು ಮಾಡೋದು ಹೇಳ್ರಿ? ಏನು ಕೇಳಬೇಕು, ಯಾರಿಗೆ ಕೇಳೋದಪ್ಪ? ಅಲ್ಲ, ಯಾರಿಗೆ ಕೇಳ್ಬೇಕು ಹೇಳ್ರಿ? ನಿಮಗೆ ಕೇಳಿ ನೀವು ಹೋಗಿ ಹೇಳ್ತೀನಿ, ನಾವೇನು ಕೇಳಬೇಕು? ಯಾರಿಗೆ ಕೇಳ್ಬೇಕು, ಯಾವ ಸರ್ಕಾರ ಕೇಳಬೇಕು? ಗೌರ್ಮೆಂಟ್ ಅಂದರೆ, ಗೌರ್ಮೆಂಟ್ ಅಂದರೆ ಏನಪ್ಪ ಇದೇನು ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಹಾಂ, ಏನು ಮಾಡೋದು ಹೇಳು? ಈಗ ವ್ಯಾಪಾರಗಳು ಇಲ್ಲ, ಲಾಕ್ಡೌನ್ ಮಾಡ್ತೀವಿ ಅಂತಾರೆ. ಈಗ ಲಾಕ್ಡೌನ್ ಆದರೆ ಫೈನಾನ್ಸ್ಗಳು ಹೆಂಗೆ ಕಟ್ಟೋದು, ಬ್ಯಾಂಕ್ ಲೋನ್ ಹೆಂಗೆ ಕಟ್ಟೋದು, ಮಕ್ಳಿಗೆ ಹೆಂಗೆ ಬಿಡಿಸೋದು, ವ್ಯಾಪಾರ ಏನು ಮಾಡೋದು ಹೇಳ್ರಿ? ಇನ್ನು ಮಾಡ್ತೀವಿ 1ನೇ ತಾರೀಕಿಗೆ ಅಂತಾರೆ, ಹೆಂಗೆ ಮಾಡೋದ? ಹಾಂ ಹೇಳ್ರಿ, ನೀವು ಏನು ಮಾಡೋದು? ಬರ್ತಮ್ಮ, ಲಾಕ್ಡೌನ್ ಆಗ್ಬಿಟ್ರೆ ಏನ್ ಮಾಡಕ್ ಆಗಲ್ಲ ಸರ್, ತುಂಬಾ ಕಷ್ಟ ಇದೆ ಜೀವನ ಮಾಡಕ್ಕೆ. ಹೆಂಗಿದೆ ಸರ್ ಇವತ್ತು ನಿಮ್ಮ? ಇಲ್ಲ ಸರ್, ಬೆಳಗಿಂದ ಏನಿಲ್ಲ, ಬೆಳಗಿಂದ ಬಿಸ್ನೆಸ್ ಇಲ್ಲ, ಡ್ಯೂಟಿನ ಬರ್ತಾ ಇಲ್ಲ. ಅದೇ ಈ ಸರಿ ಲಾಕ್ಡೌನ್ ಆಗ್ಬಿಟ್ರೆ ಏನ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಇದೆ ಜೀವನ ಮಾಡಕ್ಕೆ, ಆಗಲ್ಲ. ಗಾಡಿ ಫೈನಾನ್ಸ್ ಕಟ್ಟಬೇಕು, ತುಂಬ ಕಷ್ಟ ಇದೆ ಸರ್. ಹೆಂಗೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್, ಫ್ಯಾಮಿಲಿ ಎಲ್ಲ ಕಷ್ಟ ಆಗುತ್ತಲ್ವ? ಏನು ಮಾಡೋದು ಸರ್, ಹೇಳಕ್ಕಾಗಲ್ಲ. ಏನಾಗ ಸಾಲ ಎಲ್ಲಿಂದ ಸಿಗುತ್ತೆ ಸರ್? ಈಗ ಇರೋದು ಪರಿಸ್ಥಿತಿಗೆ ಸಾಲನೂ ಯಾರು ಕೊಡಲ್ಲ ಸರ್, ಈಗ ಆ ಥರ ಆಗಿಬಿಟ್ಟಿದೆ. ಏನು ಹೇಳಕ್ಕಾಗುತ್ತೆ ಸರ್? ಎಲ್ಲ ಕಷ್ಟ ಆಗಿದೆ ಸರ್, ಜೀವ ವ್ಯಾಪಾರನೇ ಇದಿಲ್ಲ, ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ನಮಗೆ. ಜನ ಇಲ್ಲ ಸರ್, ಜನ ತುಂಬ ಕಡಿಮೆ ಇದ್ದಾರೆ, ಜನನೂ ಬರ್ತಾ ಇಲ್ಲ, ಹೊರಗಡೆನೂ ಓಡಾಡ್ತಾ ಇಲ್ಲ ಜನಗಳು, ತುಂಬ ಕಂಬೆ ಇದೆ ಸರ್. ಮಾಡ್ಕೊಂಡು ಕೊರೋನಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಜನಗಳು ಓಡಾಡ್ತಾ ಇಲ್ಲ, ಜನ ಭಯ ಪಡ್ತಾವ್ರೆ ಸರ್, ಓಡಾಡೋಕ್ಕೆ ಭಯ ಪಡ್ತಾವ್ರೆ. ಇಲ್ಲ ಇದು ಇದೆ ಅಂತ ಅಂದ್ಬಿಟ್ಟು ಟಿವಿ ನ್ಯೂಸ್ ಅಲ್ಲಿ ಎಲ್ಲ ಬರ್ತಾ ಇದೆ, ಜನ ನೋಡಿ ಭಯ ಪಡ್ತಾವ್ರೆ, ಯಾರು ಹೊರಗಡೆ ಬರ್ತಾ ಇಲ್ಲ, ವ್ಯಾಪಾರಗಳು ಇದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಸರ್, ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ.